ಎಲ್ರಿಗೂ ನಮಸ್ಕಾರ. ಒಂದು ನಮ್ಮ ಅಶೋಕ್ ಅವರು ಮಂತ್ರಿಗಳು ಭಾಳ ಬಿ ಜೆ ಪಿನಲ್ಲಿ ಪ್ರಭಾವಿ ಲೀಡ್ರು, ಮೊನ್ನೆ ಪಿಂಡ ಪ್ರದಾನ ಮಾಡಲಿಕ್ಕೆ ಶ್ರೀರಂಗಪಟ್ಟಣದಲ್ಲಿ ಹೋದ ಟಿ ವಿ ನೋಡಿದು, 1200 ಜನ ಅನಾಥ ಶವಗಳು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ನಾನು ಅವರನ್ನು ಬಹುಶಃ ಈ ಕೋವಿಡ್ ಫಸ್ಟು ಸೆಕೆಂಡು ಥರ್ಡ್ ಏನೋ ನಮಗೆ ಟಚ್ ಆಗಿಲ್ಲ, ಅದು ಬಹುಶಃ ದೇವ್ರ ದಯೆಯಿಂದ ನಮಗೆ ಅದು ಬರದೇ ಇದ್ದರೆ ದೇವರಿಗೆ ನಾವೆಲ್ಲ ಮರೆ ಹೋಗ್ತಕ್ಕಂಥ ಕೆಲಸನ ಮಾಡೋಣ. ಫಸ್ಟು ಸೆಕೆಂಡ್ರಲ್ಲಿ 37,000 ಸಾವನ್ನ ಅಂತ ಸಂಖ್ಯೆ ಕೊಟ್ಟಿದ್ದಾರೆ. ಕನಿಷ್ಠ 400,000 ತತ್ರ ಸಾವಾಗಿದೆ ಅನ್ನೋದು ಅಂಕಿಅಂಶದ ಪ್ರಕಾರ ಮಾಧ್ಯಮ ಮತ್ತು ಬೇರೆ ಪ್ರೈವೇಟ್ ಸರ್ವೆ ಪ್ರಕಾರ ಇರ್ತಕ್ಕಂಥದ್ದು. ಇದು ನ್ಯಾಷನಲ್ಲೂ ಅಲ್ಲ, ರಾಜ್ಯನೂ ಅಲ್ಲ, ರಾಷ್ಟ್ರನೂ ಅಲ್ಲ, ಅಂತಾರಾಷ್ಟ್ರ ಇಂಟರ್ನ್ಯಾಷನಲ್ ಡಿಸೀಸ್. ಈ ವೈರಸ್ ಬೇರೆ ದೇಶದಿಂದ ಬಂದಂಥ ವೈರಸ್ ಮತ್ತು ಇಡೀ ಪ್ರಪಂಚದಲ್ಲಿ ಇದು ಸಾಕಷ್ಟು ದೇಶಗಳನ್ನ ನಮ್ಮ ದೇಶಕ್ಕಿಂತ ಹೆಚ್ಚು ಸಮಸ್ಯೆಯನ್ನು ಕೊಟ್ಟಿದೆ. ಅದನ್ನು ಬೇರೆ ದೇಶಗಳು ನಮ್ಮ ದೇಶಕ್ಕಿಂತ ಹೆಚ್ಚು ಸಮಸ್ಯೆಯನ್ನು ಎದುರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮಗೆ ಫಸ್ಟು ಬಂದಂಥದ್ದನ್ನು ಸಹ ಎಲ್ಲ ದೇಶದಲ್ಲಾಗಿ ಕೊನೆಯದಾಗಿ ನಮ್ಮ ದೇಶಕ್ಕೆ ಪ್ರವೇಶ ಮಾಡಿತ್ತು. ಅಷ್ಟೊತ್ತಿಗೆ ಇವರಿಗೆ ಬಹುಶಃ ನಮ್ಮ ದೇಶಕ್ಕೂ ಬರುತ್ತೆ ಅನ್ನೋ ಎಲ್ಲ ಸೂಚನೆ ಇದ್ದನ್ನು, ಎಲ್ಲ ದೇಶದಲ್ಲಿ ಯಾವ ರೀತಿ ಆಯಿತು ಟ್ರೀಟ್ಮೆಂಟಿಂದ ಹಿಡಿದು ಸರ್ಕಾರದ ಮುನ್ನೆಚ್ಚರಿಕೆ ಕ್ರಮಗಳಿಂದ ಹಿಡಿದು ಮತ್ತು ಆಕಸ್ಮಿಕ ಸಾವಾದಾಗ ಆ ಪ್ರಕ್ರಿಯೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಕನಿಷ್ಠ ಪ್ರಜ್ಞೆ ಇಲ್ಲದೆ ಇರತಕ್ಕಂಥ ಈ ದೇಶದ ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳದು, ರಾಜ್ಯ ಸರ್ಕಾರದಿಂದ ಹಿಡಿದು ಕೇಂದ್ರ ಸರ್ಕಾರದವರೆಗೂ ಕನಿಷ್ಠ ಪ್ರಜ್ಞೆಯನ್ನು, ಕನಿಷ್ಠ ಬುದ್ಧಿವಂತಿಕೆಯನ್ನು, ಕನಿಷ್ಠ ಪ್ರಯತ್ನವನ್ನು ಮಾಡದೇ ಇರತಕ್ಕಂಥದ್ದು. ಇವರು ಬಳ್ಳಾರಿನಲ್ಲಿ ನಾವು ಅನೇಕ ಕಡೆ ನೋಡಿದು, ಜೆ ಸಿ ಪಿನಲ್ಲಿ ಎಸೆದಿದ್ದು ಬಾಡಿನ, ಅಷ್ಟೊತ್ತಿಗೆ ಬಹುಶಃ ಕ್ರಿಮೇಷನ್ನ ಈ ಕಿಟ್ಟನ್ನು ಹಾಕ್ಕೊಂಡು ಮಾಡಲಿಕ್ಕೆ ಸಾಧ್ಯತೆ ಇದೆಯೇನೋ ಅಷ್ಟು ಅನುಭವ ಬೇರೆ ಬೇರೆ ಕಡೆ ಎಲ್ಲ ಆಗಿತ್ತು. ಆವಾಗಲೇ ಇವರು ಅದನ್ನು ನಮ್ಮ ರಾಜ್ಯದಲ್ಲೂ ಸಹ ನಮ್ಮ ದೇಶದಲ್ಲೂ ಇಂಪ್ಲಿಮೆಂಟ್ ಮಾಡ್ಬೋದಾಯಿತು, ಕನಿಷ್ಠ ಮಾಡಲಿಲ್ಲ. ಜೊತೆಗೆ ಟ್ರೀಟ್ಮೆಂಟ್ ವೈಸ್ ಭಾಳಷ್ಟು ಟ್ರೀಟ್ಮೆಂಟಲ್ಲಿ ಲ್ಯಾಪ್ಸಸ್ಸನ್ನು ನೋಡಿದ್ದೀವಿ. ಅನಂತರ ಬೇಸಿಕ್ಕಾಗಿ ದುಡ್ಡು ಮಾಡೋಕ್ಕೆ ನಿಂತ್ಕೊಂಡು ಕರಪ್ಷನ್ ವಿಚಾರದಲ್ಲಿ ಭಯಂಕರವಾದಂಥ ಎಲ್ಲ ವಿಚಾರಕ್ಕಿಂತ ಹೆಚ್ಚಾಗಿ ಕೋವಿಡ್ ಸಂದರ್ಭದಲ್ಲಿ ಪರ್ಚೇಸಿಂದ ಹಿಡಿದು ಮೆಡಿಷನಿಂದ ಹಿಡಿದು ಖಾಸಗಿ ಆಸ್ಪತ್ರೆಯ ಜೊತೆ ಸಾಮೇಲಾಗಿ ಎಲ್ಲ ಥರದ ಕರಪ್ಷನ್ನ ಮಾಡಿದಂಥದ್ದು. ಅವರು ಸಾವನ್ನೂ ಲೆಕ್ಕಿಸಲಿಲ್ಲ, ಅವರ ಆರೋಗ್ಯನೂ ಹೊರಗಡೆ ಬರ್ತಕ್ಕಂಥ ಅದನ್ನು ನೋಡಲಿಲ್ಲ, ಕರಪ್ಷನ್ಗೋದ್ರು. ಆ ಸಂದರ್ಭದಲ್ಲಿ ಅವರ ಅಭಿನಂದನೆ ಸಂಸದ ಆದರೆ ಇಡೀ ರಾಷ್ಟ್ರದಲ್ಲಿ ಖಾಸಗಿ ಜನರಿಗೆ ಸಂಸ್ಥೆಗಳಿಗೆ ಕಾಂಗ್ರೆಸ್ ಪಾರ್ಟಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಭಿನಂದನೆಯನ್ನು ಸಲ್ಲಿಸಬೇಕು. ಸರ್ಕಾರಕ್ಕಿಂತ ಹೆಚ್ಚು ಶ್ರಮವನ್ನು, ಹೆಚ್ಚು ಕೋವಿಡ್ ಸಂತ್ರಸ್ತರಿಗೆ ಸಹಕಾರವನ್ನು ನಾವು ಕೊಟ್ಟಂಥದ್ದು ಮತ್ತು ಆ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಬೀದಿಗಿಳಿದು ನಮ್ಮ ಕಾರ್ಯಕರ್ತರು, ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ಸಿದ್ದರಾಮಯ್ಯನವರಿರ್ಬೋದು, ಅವರಿಬ್ಬರ ನಾಯಕತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರತಿ ಗ್ರಾಮಕ್ಕೆ ನಾವು ಭೇಟಿ ಕೊಟ್ಟು ಕಾಂಗ್ರೆಸ್ಸು ಆ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಅವರೆಲ್ಲೂ ಸಹ ವಿರೋಧ ಪಕ್ಷ ಮತ್ತು ಖಾಸಗಿ ಸಂಸ್ಥೆಗಳು ಸಹಕಾರ ನೀಡಿದ್ರು ಅನ್ನೋ ಒಂದು ಧನ್ಯವಾದಗಳನ್ನೂ ಹೇಳಲಿಕ್ಕೆ ಪ್ರಯತ್ನ ಮಾಡಿಲ್ಲ ಇಲ್ಲಿವರೆಗೆ. ಯಾವ